ತಮಿಳುನಾಡಿಗೆ ನೀರು ಹರಿಸ್ತಾ ಇರೋದನ್ನ ಖಂಡಿಸಿ ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಮುಂದುವರೆದಿದೆ. ಈಗಾಗಲೇ ಸರ್ಕಾರದ ವಿರುದ್ಧ ನಿನ್ನೆ ಪ್ರತಿಭಟನೆ ನಡೆಸಲಾಗಿದ್ದು ಇವತ್ತು ರೈತ ಸಂಘಟನೆಯಿಂದ ಪ್ರತಿಭಟನೆ ಜರುಗಲಿದೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಬಂದ್ಗೆ ರೈತ ಸಂಘ ಕರೆ ಕೊಟ್ಟಿದೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಹಾಗೂ ಜಾನುವಾರುಗಳ ಜೊತೆ ರೈತರು ಹೆದ್ದಾರಿಗೆ ಇಳಿತಾ ಇದ್ದಾರೆ. ಕೂಡಲೇ ತಮಿಳುನಾಡಿಗೆ ನೀರು ಹರಿಸ್ತಾ ಇರೋದನ್ನ ನಿಲ್ಲಿಸುವಂತೆ ರೈತ ಸಂಘ ಆಗ್ರಹಿಸ್ತಾ ಇದೆ. ಶಾಸಕ ಎಸ್ಟಿ ಸೋಮಶೇಖರ್ ಬೆಂಬಲಿಗರು ನಿನ್ನೆ ಕಾಂಗ್ರೆಸ್ ಗೆ ಸೇರ್ಪಡೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದಂತ ಡಿಸಿಎಂ ಕಾಂಗ್ರೆಸ್ ಆಪರೇಷನ್ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ದೊಡ್ಡ ನಾಯಕರನ್ನ ಕರೆ ತರೋದು ನನಗೆ ಬಿಡಿ, ನೀವು ಒಬ್ಬೊಬ್ಬರನ್ನೇ ಸೇರಿಸಿ ಅಂತ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇನ್ನು ಇದೇ ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಮಾತನಾಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 135 ಸ್ಥಾನ ಬರಲಿದೆ ಅಂತ ನಾನು ಚುನಾವಣೆಗೂ ಮೊದಲೇ ಹೇಳಿದ್ದೆ. ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೋಬೇಡ ಅಂತ ಎಸ್ಟಿ ಸೋಮಶೇಖರ್ಗೆ ಹೇಳಿದ್ದೆ. ಈಗ ಅವರ ಬೆಂಬಲಿಗರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಸೋಮಶೇಖರ್ ಬರೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಅಂತ ತಿಳಿಸಿದ್ರು. ಯಾವ ದೇವಸ್ಥಾನಕ್ಕೆ? ಕಾಂಗ್ರೆಸ್ ಪಕ್ಷದ ದೇವಸ್ಥಾನಕ್ಕೆ. ಸೊ ಹಂಗೆ ಕೇಳಿದ್ರೆ ಹೇಳಿ, ಒಸಿಕೊಂಡು ಒಸಿಕೊಂಡು ಕೂತ್ಕೊಳಕ್ ಹೋಗ್ಬೇಡಿ, ನಡೀರಿ ನಡೀರಿ ಅಂತ ಯಾರು ನಡೀಲಿಲ್ಲ ಅವರೇ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಸೇರ್ಸೋ ಕೆಲಸ ತಾವೆಲ್ಲ ಸೇರಿ ಮಾಡಬೇಕು. ಅದು ನಿಮ್ಮ ಜವಾಬ್ದಾರಿ. ಒಬ್ಬೊಬ್ಬ 70 ಜನನ ಕರ್ಕೊಂಡ್ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಬೇಕು. ಆಮೇಲೆ ದೊಡ್ಡ ದೊಡ್ಡವ್ರದೆಲ್ಲ ಆಮೇಲೆ ನಾನು ಮಾತಾಡ್ತೀನಿ. ನೀವು ತಲೆ ಕೆಡಿಸ್ಕೊಳಕ್ ಬಿಡಿ. ಫಸ್ಟ್ ಜನ ಉಳಿಸೋದು ನೋಡಿ ನೀವು. ಯಾರನ್ನ ಜನ 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 ಉಳಿಬೇಕು. ಜನ ಇದ್ರೆ ತಾನೇ ಫಸ್ಟ್ ಜನ ಉಳಿಬೇಕು. ಬೇರೆ ಪಕ್ಷದ ಶಾಸಕರನ್ನ ನಾವು ಕರೆದುಕೊಳ್ತೀವಿ ಅಂದ್ರೆ ಬಿಜೆಪಿ ಜೆಡಿಎಸ್ ನಲ್ಲಿ ಯಾರೂ ಇರೋದಿಲ್ಲ ಅಂತ ಸಚಿವ ಶಿವರಾಜ ತಂಗಡಗಿ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಮಂತ್ರಿ ಹಾಗೂ ಗೃಹ ಮಂತ್ರಿ ಬೀದಿ ಬೀದಿ ಓಡಾಡಿದ್ರು, 66 ಸೀಟು ದಾಟ್ಲಿಲ್ಲ. ಇನ್ನೊಬ್ಬರನ್ನ ಕರ್ಕೊಂಡು ಸರ್ಕಾರ ಮಾಡೋದು ನಮಗೆ ಅವಶ್ಯಕತೆ ಇಲ್ಲ, ಆದ್ರೆ ಅವರು ನಮ್ಮ ಅಭಿವೃದ್ಧಿ ನೋಡಿ ಬರ್ತಾ ಇದ್ದಾರೆ, ಅವರ ರಾಜಕೀಯ ಬೆಳವಣಿಗೆಗಾಗಿ ಬರ್ತಿದ್ದಾರೆ ಅಂತ ವಿಪಕ್ಷಗಳ ವಿರುದ್ಧ ಚಾಟಿ ಬೀಸಿದ್ದಾರೆ. ಇದೇ ವೇಳೆ ಮಾತನಾಡಿದಂತಹ ಶಾಸಕ ಆನೇಕಲ್ ಶಿವಣ್ಣ, 2004ರಲ್ಲಿ ನನಗೆ ಹಾಗೂ ಎಸ್ ಟಿ ಸೋಮಶೇಖರ್ಗೆ ಟಿಕೆಟ್ ಕೊಡಿಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅಂತ ಡಿಸಿಎಂ ಅವರನ್ನ ಹಾಡಿ ಹೋಗ್ಲದ್ರು. ಕಾಂಗ್ರೆಸ್ ಪಕ್ಷ ಎಂದಿಗೂ ಯಾರನ್ನ ಕೈಬಿಡೋದಿಲ್ಲ. ನಾವೆಲ್ಲ NSUA ಇಂದ ಬಂದವರು. ಡಿಕೆ ಶಿವಕುಮಾರ್ ಹಲವು ನಾಯಕರನ್ನ ಬೆಳೆಸಿದ್ದಾರೆ. ಈ ರೀತಿಯ ನಾಯಕರು ಬೇರೆ ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿದ್ರು. ಇನ್ನು ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಂತೆ. ಧರ್ಮಸಿಂಗ್, ವೀರಪ್ಪ ಮೊಯ್ಲಿ ಸೇರಿದಂತೆ ಹಲವು ನಾಯಕರು ಸಿಎಂ ಆದವರು. ಶಿವಕುಮಾರ್ ಎಲ್ಲರನ್ನ ಗೌರವಯುತವಾಗಿ ನಡೆಸಿಕೊಳ್ತಾರೆ ಅಂತ ವಿಶ್ವಾಸದ ಮಾತುಗಳನ್ನ ಆಡಿದ್ರು. ಎಲ್ಲರೂ ಕೂಡ 2004ರಲ್ಲಿ ಟಿಕೆಟ್ ಅನ್ನ ಮಾನ್ಯ ಎಸ್ ಟಿ ಸೋಮಶೇಖರ್ ಅವರಿಗೆ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದು ಮಾನ್ಯ ಡಿಕೆ ಶಿವಕುಮಾರ್ ಅವರು ಟಿಕೆಟ್ ಕೊಡಿಸಿದ್ದಾರೆ. 2004ರಲ್ಲಿ ಟಿಕೆಟ್ ಕೊಡಿಸಿದ ಸಂದರ್ಭದಲ್ಲಿ ನಾವು ಸೋತ್ವಿ, ಮತ್ತು ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಕೂಡ ಸೋತರು. ಮತ್ತು 2008ರಲ್ಲೂ ಕೂಡ ನಾವು ಸೋತ್ವಿ. ಆದರೆ ಕಾಂಗ್ರೆಸ್ ಪಕ್ಷ 2 ಸಾರಿ ಸೋತಿದ್ರು ಕೂಡ ನಮ್ಮನ್ನು ಕೈಬಿಟ್ಟಿಲ್ಲ. 3ನೇ ಸಾರಿಯೂ ಕೂಡ ನಮಗೆ ಟಿಕೆಟ್ ಕೊಟ್ಟು ಇವಾಗ ನಮಗಿರ್ಬೋದು ಮೊನ್ನೆ ಎಸ್ ಟಿ ಸೋಮಶೇಖರ್ ಅವರು ಇರ್ಬೋದು. ಯಾಕಂದರೆ ನಾವು ಎಸ್ ಟಿ ಸೋಮಶೇಖರ್ ಅವ್ರ ಹೆಸರನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವೆಲ್ಲರೂ ಕೂಡ ಜೊತೆನಲ್ಲಿದ್ದವರು. ಆ ರೀತಿಯಾಗಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಯಾರು ಕೂಡ ಕೈಬಿಡುವ. ಇನ್ನು ಇದೇ ವೇಳೆ ಮಾತನಾಡಿದಂತಹ ಶಾಸಕ ಶರತ್ ಬಚ್ಚೇಗೌಡ, ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ ಅಂತ ಹೇಳಿದ್ರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದಾಗ ಡಿಸಿಎಂ ಅವರಿಗೆ ಒಂದೊಂದೇ ಗ್ಯಾರಂಟಿಯನ್ನ ನಿಧಾನವಾಗಿ ಜಾರಿ ಮಾಡಿ ಅಂತ ಹೇಳ್ತಾರೆ. ಆದರೆ ಡಿಕೆ ಶಿವಕುಮಾರ್ ಅವರು ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ಛಿದ್ರ ಛಿದ್ರ ಆಗ್ತಾ ಇದೆ. ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡೋದಕ್ಕೂ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯಡಿಯೂರಪ್ಪನವ್ರ ಮನೆಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಹೇಳಿದಂತೆ, ಉಪಮುಖ್ಯಮಂತ್ರಿಗಳೇ ಈ ವರ್ಷದಲ್ಲಿ ಒಂದೆರಡು ಮಾಡಿ ಮುಂದಿನ ವರ್ಷದಲ್ಲಿ ಇನ್ನೊಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ತಗೊಂಡ್ಬನ್ನಿ, ಚುನಾವಣೆ ಬಂದಂತ ಸಂದರ್ಭದಲ್ಲಿ ಉಳಿದಾಗ ಇನ್ನೊಂದೆರಡು ಮುಗಿಸಿ ಮಾಡ್ಬೋದಲ್ಲ ನೀವು ಅಂತಂದ್ರಂತೆ. ಆವಾಗ ಡಿ ಕೆ ಶಿವಕುಮಾರ್ ಅಣ್ಣವ್ರು ಕೊಟ್ಟಂತ ಉತ್ತರ ಒಂದೇನೆ, ನಾವು ನುಡ್ದಂತೆ ನಡೆಯಂತ ಸರ್ಕಾರ, ನುಡ್ದಂತೆ ನಡೆಯಂತ ಪಕ್ಷ, ಒಂದು ತಿಂಗಳೊಳಗಡೆ 5 ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನಕ್ಕೆ ತರ್ತೀವನಂತ ಮಾತನ್ನು ಕೊಟ್ಟು ಕರ್ನಾಟಕ ರಾಜ್ಯದ ಪ್ರಜೆಗಳಿಗೆ ಕೊಟ್ಟಂತ 5 ಕಾರ್ಯಕ್ರಮಗಳನ್ನ ನಾವಿವತ್ತು ಅನುಷ್ಠಾನಕ್ಕೆ ತಂದು ಇದೇ ತಿಂಗಳ 30ನೇ ತಾರೀಕು ಮನೆ ಮನೆ ಯಜಮಾನಿಗೆ ಕೊಡಬೇಕಾದಂಥ 2000 ರೂಪಾಯಿನ ನೇರವಾಗಿ ಅವರ ಅಕೌಂಟ್ಗಳಿಗೆ ಹಾಕಂಥ ಕೆಲಸನ
ನಮ್ಮ ಸರ್ಕಾರ ಇವತ್ತು ಮಾಡ್ ತೋರಿಸಿದೆ। ರಾಜ್ಯದಲ್ಲಿ ಫ್ಯಾಕ್ಟ್ ಚೆಕ್ ಘಟಕ ರಚನೆಗೆ ಸಿಎಂ ಸಿದ್ದರಾಮಯ್ಯ ಅನುಮೋದನೆ ಕೊಟ್ಟಿದ್ದಾರೆ। ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸೈಬರ್ ಸುರಕ್ಷತೆಗೆ ಸಂಬಂಧಪಟ್ಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ತೀರ್ಮಾನವನ್ನ ಕೈಗೊಂಡರು। ಇನ್ನು ಮೀಟಿಂಗ್ನಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಹಾಗೂ ಸಮಾಜದ ಧ್ರುವೀಕರಣಕ್ಕೆ ಸುಳ್ಳು ಸುದ್ದಿಗಳು ಕಾರಣ ಆಗಿದ್ದು ಇದರ ನಿಯಂತ್ರಣ ಅತ್ಯಗತ್ಯ ಅಂತ ತಮ್ಮ ಅಭಿಪ್ರಾಯವನ್ನ ಸಿಎಂ ವ್ಯಕ್ತಪಡಿಸಿದರು। ಜೊತೆಗೆ ರಾಜ್ಯದಲ್ಲಿ ಫ್ಯಾಕ್ಟ್ ಚೆಕ್ ಘಟಕ ಸ್ಥಾಪನೆ ಸೇರಿದಂತೆ ಅಗತ್ಯ ಇರುವಂತ ಎಲ್ಲಾ ನಿಯಮ ಮತ್ತು ಕಾನೂನು ರೂಪಿಸುವ ಪ್ರಯತ್ನಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಯಿತು। ಈ ಮೂಲಕ ಸುಳ್ಳು ಸುದ್ದಿಗಳು ಮತ್ತು ಸುಳ್ಳು ಸುದ್ದಿ ಸೃಷ್ಟಿಸುವ ಸಿಂಡಿಕೇಟ್ಗಳ ಪತ್ತೆ, ಸುಳ್ಳು ಸುದ್ದಿ ಪ್ರಸಾರಕ್ಕೆ ತಡೆ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವ ಮೂರು ಹಂತಗಳ ಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನುಮೋದನೆ ನೀಡಿದ್ದಾರೆ। ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಅನಧಿಕೃತವಾಗಿ ಬ್ಯಾನರ್ ಅಳವಡಿಕೆ ಮಾಡಿದ್ದಕ್ಕೆ 50,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ। ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬ್ಯಾನರ್ ಅನ್ನು ಅಳವಡಿಕೆ ಮಾಡಿತ್ತು। ಆದರೆ ಈ ಬ್ಯಾನರ್ ಅಳವಡಿಕೆಗೆ ಸಮಿತಿ ಪಾಲಿಕೆ ವತಿಯಿಂದ ಅಧಿಕೃತವಾಗಿ ಪರವಾನಗಿ ಪಡೆಕೊಂಡಿರಲಿಲ್ಲ। ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ 50,000 ರೂಪಾಯಿ ದಂಡವನ್ನು ಬಿಬಿಎಂಪಿ ವಿಧಿಸಿದೆ। ಪಾಲಿಕೆಯ ಮುಖ್ಯ ಆಯುಕ್ತರ ಖಾತೆಗೆ ದಂಡದ ಮೊತ್ತ ಪಾವತಿ ಮಾಡಬೇಕು ಅನ್ನೋ ಸೂಚನೆಯನ್ನು ಸಹ ಕೊಡಲಾಗಿದೆ। ಪರಿಶಿಷ್ಟ ಸಮುದಾಯದ ವಿರುದ್ಧ ಜಾತಿ ನಿಂದನೆ ಹೇಳಿಕೆ ಖಂಡಿಸಿ ನಟ ಉಪೇಂದ್ರ ಹಾಗೂ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರ ವಿರುದ್ಧ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು। ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶವನ್ನ ಹೊರಹಾಕಲಾಯಿತು। ನಟ ಉಪೇಂದ್ರ ಹಾಗೂ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಪರಿಶಿಷ್ಟ ಜಾತಿಯನ್ನ ನಿಂದಿಸಿ ಕೀಳು ಮಟ್ಟದಲ್ಲಿ ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ। ಈ ಬಗ್ಗೆ ಈಗಾಗಲೇ ದೂರುಗಳನ್ನ ಕೊಟ್ಟರೂ ಯಾವುದೇ ಕ್ರಮ ಇನ್ನೂ ಆಗಿಲ್ಲ। ಕೂಡಲೇ ನಟ ಉಪೇಂದ್ರ ಹಾಗೂ ಎಸ್ಎಸ್ ಮಲ್ಲಿಕಾರ್ಜುನ್ ಅವರನ್ನು ಬಂಧನಕ್ಕೆ ಒಳಪಡಿಸಬೇಕು ಹಾಗೂ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ। ಕಳೆದ ಎರಡು ತಿಂಗಳಿನಿಂದ ನಿರಂತರವಾಗಿ ಗಗನಕ್ಕೆ ಏರಿದ ಟೊಮ್ಯಾಟೊ ಬೆಲೆ ಇದೀಗ ದಿಢೀರನೆ ಪಾತಾಳಕ್ಕೆ ಕುಸಿದಿದೆ। 150 ರೂಪಾಯಿಂದ 165 ರೂಪಾಯಿ ಬೆಲೆ ಇದ್ದಂತಹ 1 ಕೆಜಿ ಟೊಮ್ಯಾಟೊ ದರ ಈಗ ಕೇವಲ 15 ರೂಪಾಯಿಂದ 20 ರೂಪಾಯಿಗೆ ಮಾರಾಟ ಆಗ್ತಾ ಇದೆ। ಕೇವಲ ಒಂದು ತಿಂಗಳಲ್ಲಿ ಒಂದು ಬಾಕ್ಸ್ ಟೊಮ್ಯಾಟೊ ಮೇಲೆ 2,000 ರೂಪಾಯಿ ಕಡಿಮೆ ಆದಂತಾಯಿತು। ಇನ್ನು ಕೋಲಾರ ಎಪಿಎಂಸಿ ಮಾರುಕಟ್ಟೆಯಿಂದ ಉತ್ತರ ಭಾರತದ ರಾಜ್ಯಗಳಿಗೆ ಅಂಡಮಾನ್ ನಿಕೋಬಾರ್ ಹಾಗೂ ಬಾಂಗ್ಲಾದೇಶಗಳಿಗೆ ಟೊಮ್ಯಾಟೊ ರಫ್ತು ಮಾಡಲಾಗ್ತಾ ಇತ್ತು। ಸದ್ಯ ಉತ್ತರ ಭಾರತದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರುವ ಹಿನ್ನೆಲೆ ಸ್ಥಳೀಯ ಟೊಮ್ಯಾಟೊ ಅಲ್ಲಿನ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ। ಇದರಿಂದ ಪೂರೈಕೆ ಹೆಚ್ಚಾಗ್ತಾ ಇದ್ದಂತೆ ಟೊಮ್ಯಾಟೊಗೆ ಬೇಡಿಕೆಯೂ ಕಡಿಮೆ ಆಗ್ತಾ ಇತ್ತು। ಕೋಲಾರ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ। ಕೊಪ್ಪಳ ಜಿಲ್ಲೆಯನ್ನ ಬರದ ನಾಡು ಅಂದ್ರೆ ಬರದ ಜಿಲ್ಲೆ ಅಂತ ಘೋಷಣೆ ಮಾಡಿ ಪರಿಹಾರ ನೀಡಬೇಕು ಅಂತ ಸಂಸದ ಕರಡಿ ಸಂಗಣ್ಣ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ। ಬರದ ನಾಡು ಕೊಪ್ಪಳದಲ್ಲಿ ಮತ್ತೆ ಮಳೆ ಕೊರತೆ ಎದುರಾಗಿದ್ದು ಈ ಬಾರಿ ಮುಂಗಾರು ಕೈಕೊಟ್ಟಿದೆ। ಮಳೆಯ ಕೊರತೆಯಿಂದ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆ ಹಾಳಾಗ್ತಾ ಇದ್ದು ರೈತರು ತತ್ತರಿಸಿ ಹೋಗ್ತಿದ್ದಾರೆ। ಇದರಿಂದ ರೈತರ ಹಿತದೃಷ್ಟಿಯಿಂದ ಜಿಲ್ಲೆಯನ್ನ ಬರ ಪ್ರದೇಶ ಅಂತ ಘೋಷಣೆ ಮಾಡಿ ಪರಿಹಾರ ನೀಡುವ ಕೆಲಸವನ್ನ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ। ನೀರನ್ನು ಪಂಪ್ಸೆಟ್ಟಿಂದ ಏನಾಗಿದೆ ಅಂದ್ರೆ ವಿದ್ಯುತ್ ಕೂಡ ಸರಿಯಾಗಿ ಇವತ್ತ ಏನಂದ್ರೆ ಇವತ್ತ ಸಿಗ್ತಾ ಇಲ್ಲ ರೈತರಿಗೆ। ಇರ್ತಕ್ಕಂಥ ಬೋರ್ವೆಲ್ ನೀರು ಬಳಸ್ಬೇಕಂದ್ರೂ ಕೂಡ ಅವ್ರಿಗೆ 2 ತಾಸು ಮಾತ್ರ 3 ತಾಸು ವಿದ್ಯುತ್ ಸಿಗ್ತದೆ। ಆ ಕಾರಣಕ್ಕೆ ವಿದ್ಯುತ್ ಅನ್ನ ಖರೀದಿ ಮಾಡಿ ಇರ್ತಕ್ಕಂಥ ಬರಗಾಲದಲ್ಲಿ ಇರೋ ನೀರನ್ನ ಬಳಸ್ತಕ್ಕಂಥ ಒಂದು ಸ್ಟ್ಯಾಂಡಿಂಗ್ ಕ್ರಾಪ್ ಉಳಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು। ಇರ್ದಿದ್ರ ಮುಂದಿನ ದಿನ ಬರ ನೀರು ಬರ ಘೋಷಣೆ ಆಗ್ಬೇಕು ಮೊದಲನೇದಾಗಿ। ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಪೆಟ್ಲೂರ ಗ್ರಾಮದಲ್ಲಿ ತೋಟದ ಮನೆಯ ಹಿತ್ತಲಿನಲ್ಲಿ ಪ್ರತ್ಯಕ್ಷಗೊಂಡಂತಹ ಬೃಹತ್ ಗಾತ್ರದ ಹಾವನ್ನ ಸೆರೆ ಹಿಡಿದು ರಕ್ಷಣೆ ಮಾಡಲಾಯಿತು। ನಾಗನಗೌಡ ಪಾಟೀಲ್ ಅವರ ತೋಟದ ಮನೆಯ ಹಿತ್ತಲಲ್ಲಿ ಅಂದಾಜು 15 ಅಡಿ ಉದ್ದದ ಕೆರೆ ಹಾವು ಕಾಣಿಸಿಕೊಂಡಿತ್ತು। ತಕ್ಷಣವೇ ಉರಗ ತಜ್ಞ ಬಾಬು ಸಾಬ ನದಾಫ್ ಅವರಿಗೆ ಕರೆಯನ್ನ ಮಾಡಿ ವಿಷಯವನ್ನ ತಿಳಿಸಲಾಯಿತು। ತಕ್ಷಣ ಸ್ಥಳಕ್ಕೆ ಆಗಮಿಸಿದಂಥ ಬಾಬು ಸಾಬ್ ಹಾವನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ಸ್ಥಳಾಂತರಿಸಿದ್ದಾರೆ। ಇನ್ನು ನಾಗರ ಪಂಚಮಿ ದಿನದಂದೇ ಬಂದಂತಹ ಹಾವನ್ನ ಕಂಡು ಕುಟುಂಬಸ್ಥರು ಆತಂಕಗೊಂಡಿದ್ದಾರೆ। ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ತಂಬೂರ ಗ್ರಾಮದ ಹೊರವಲಯದಲ್ಲಿ ಬೃಹತ್ ಗಾತ್ರದ ಹೆಬ್ಬಾವನ್ನ ರಕ್ಷಣೆ ಮಾಡಲಾಗಿದೆ।
ಹೊಲದಲ್ಲಿ ಹಾಕಿದ ತಂತಿ ಬೇಲಿಗೆ ಹೆಬ್ಬಾವು ಸಿಕ್ಕಿ ಹಾಕಿಕೊಂಡಿತ್ತು. ಇದರಿಂದ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಡಲಾಯಿತು. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಆಗಮಿಸಿದರು. ನಂತರ ಉರಗ ತಜ್ಞ ಯಲ್ಲಪ್ಪ ಜೋಡಳಿ ಅವರ ಸಹಾಯದಿಂದ ಹೆಬ್ಬಾವನ್ನ ರಕ್ಷಣೆ ಮಾಡಲಾಗಿತ್ತು. ಧಾರವಾಡದ ಸರ್ಕಾರಿ ಪಶು ಆಸ್ಪತ್ರೆಯಲ್ಲಿ ಹಾವಿಗೆ ಚಿಕಿತ್ಸೆಯನ್ನ ನೀಡಲಾಯಿತು. ಸ್ವೆಲ್ಲಿಂಗ್ ಆಗಿದೆ, ನೀಟಿಂಗ್ ಅಲ್ಲಿ ಸಿಕ್ಕೊಂಡು ಸ್ವಲ್ಪ ಸ್ಟ್ರ್ಯಾಂಗ್ಯುಲೇಷನ್ ತರ ಆಗಿದೆ. ಸರಿಗಿದೆ, ಇಡಕ್ ಬರುದಿಲ್ಲ. ಏನಂದ್ರೆ ಬಿಡಕ್ ಬರುದಿಲ್ಲ, ಯಾಕಂದ್ರೆ ನಾಟ್ ಸರ್ವೈವ್. ಸರ್ವೈವ್ ಬಿಡಕ್ ಬರುದಿಲ್ಲ ನೋಡಿ, ಡೈ ಅಲ್ಲ. ಇದು ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾವು, ನಿಜ ಹೇಳ್ಕೊ. ಹೌದು, ಅದನ್ನ ಮಾತಾಡೋಣ. ಹ್ಞೂ, ಫೋರ್ ಜೋಡಿ ಮಾತಾಡೋಣ. ಇಂಡಿಯನ್ ರಾಕ್ ಹಿಂಗ್ ಕೊಟ್ರನ್ನ ಹೇಳ್ತಾನೆ ಅಂತ. ಮೇಡಮ್ ಮೇಡಮ್ ಬರ್ತಾರದು ಕೃಷಿ ಅಧಿಕಾರಿಗಳು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಎನ್ನುವ ಸುದ್ದಿಯ ನಡುವೆಯೇ ಇದೀಗ ಮತ್ತೊಂದು ನಕಲಿ ಪತ್ರದ ಹಾವಳಿ ಶುರುವಾಗಿದೆ. ಪೊಲೀಸರ ವರ್ಗಾವಣೆಗೆ ಆಗ್ರಹಿಸಿ ಚಾಮರಾಜನಗರದಲ್ಲಿ ಎಡಿಜಿಪಿಗೆ ಕಾಂಗ್ರೆಸ್ ಮುಖಂಡ ಶಿವಪುರ ಮಂಜಪ್ಪ ಪತ್ರ ಬರೆದಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಈ ಆರೋಪವನ್ನು ಶಿವಪುರ ಮಂಜಪ್ಪ ತಳ್ಳಿಹಾಕಿದ್ದು ತನ್ನ ಹೆಸರಲ್ಲಿ ನಕಲಿ ಪತ್ರ ಬರೆಯಲಾಗಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಆ ಪತ್ರದಲ್ಲಿ ಗುಂಡ್ಲುಪೇಟೆ ತಾಲೂಕಿನ 7 ಪೊಲೀಸರ ವರ್ಗಾವಣೆ ಆಗಬೇಕು ಎಂದು ಅವರ ಹೆಸರು ಸಹ ಉಲ್ಲೇಖ ಮಾಡಲಾಗಿದೆ. ಈ ಎಲ್ಲ ಪೊಲೀಸರು ಶಾಸಕರ ಹಿಂಬಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. 10-12 ವರ್ಷಗಳಿಂದ ಒಂದೇ ಸ್ಥಳದಲ್ಲಿದ್ದು ಕರ್ತವ್ಯ ಲೋಪ ಎಸಗ್ತಾ ಇದ್ದಾರೆ. ಕೂಡಲೇ ಅವರನ್ನ ವರ್ಗಾವಣೆ ಮಾಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರ ಹರಿದಾಡ್ತಾ ಇದ್ದಂತೆ ಚಾಮರಾಜನಗರದ ಡಿವೈಎಸ್ಪಿ ಮಂಜಪ್ಪ ಅವರನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದ್ದು, ಪತ್ರ ಬರೆದಿದ್ದು ನಾನಲ್ಲ, ನನ್ನ ಹೆಸರಿಗೆ ಮಸಿ ಬಳಿಯೋಕೆ ಯಾರೋ ಯತ್ನಿಸಿದ್ದಾರೆ, ಅವರನ್ನ ಬಂಧಿಸಿ ಅಂತ ಹೇಳಿದ್ದಾರೆ. ಈಗ ಕಾರ್ಯಕರ್ತರ ಹೆಸರಲ್ಲಿ ಪತ್ರ ಬರೆಯುವಂತದ್ದು ನನ್ನ ಹೆಸರು ಬರ್ತಿದ್ದಾರೆ ಅಂದ್ರೆ ಶಿವಪುರ ಮಂಜಪ್ಪ ಅಂತ ಹೇಳಿ ಕಾಂಗ್ರೆಸ್ ಸಾಮಾಜಿಕ ಚಾನಲ್ ಪ್ರಧಾನ ಕಾರ್ಯದರ್ಶಿ ಅಂತೇಳಿ ನಮ್ಮ ಬೆಂಗಳೂರಿನ ಎಡಿಜಿಪಿ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಪತ್ರ ಬರೆದು ಸುಮಾರು 7 ಜನ ಪೊಲೀಸ್ ಸಿಬ್ಬಂದಿ ಇರೋದ್ರಲ್ಲಿ 3 ಜನ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ ಮತ್ತು 4 ಜನ ಪೊಲೀಸ್ ಮುಖ್ಯ ಪೇದೆಗಳಿದ್ದಾರೆ. ಇವರೆಲ್ಲ ವರ್ಗಾವಣೆ ಮಾಡಬೇಕು ಅಂತೇಳಿ ಬರ್ತಿದ್ದಾರೆ. ಇವರು ನನಗೆ ತುಂಬ ತೊಂದರೆ ಕೊಟ್ಟಿದ್ದೆ ಅಂತೇಳಿ, ಅದಲ್ಲದೆ ಇವ್ರನ್ನ ಒಂದು ಜಾತಿಗೆ ಸೀಮಿತವಾಗಿದ್ದಾರೆ ಅಂತಂದ್ರೆ ಇವರು ವೀರಶೈವ ಲಿಂಗಾಯತರು ಅಂತಕ್ಕಂಥ ಮಾತನ್ನಲ್ಲಿ ಹೇಳಿದ್ದಾರೆ. ಇದನ್ನ ನಾನು ಖಂಡಿಸ್ತಾ ಇದ್ದೇನೆ, ಯಾಕಂತಂದ್ರೆ ಇಲ್ಲಿ ಜಾತಿನ ತರಬಾರ್ದಾಗಿತ್ತು. ಅವ್ರು ಯಾರೇ ತಪ್ಪು ಮಾಡಿರಲಿ, ಅವ್ರ ಮೇಲೆ ಪತ್ರ ಅವ್ನು ಬರೀಲಿ, ನಾ ಬರೀ ಅವ್ರ ಹೆಸರು ಬರ್ಕೊಳ್ಳಿ, ನಾ ಬರಿಬಾರ್ದು ಅಂತ ಹೇಳಲ್ಲ. ಆದರೆ ನನ್ನ ಹೆಸರಿನಲ್ಲಿ ಇವರು ಒಂದು ಜಾತಿಗೆ ಸೇರಿದ್ದಾರೆ ಅಂತೇಳಿ ಬರೆದಿರ್ತಕ್ಕಂಥದ್ದು ನಾನು ಮೊದಲನೇ ಖಂಡಿಸ್ತಾ ಇದ್ದೇನೆ. ಯಾಕಂದ್ರೆ ವೀರಶೈವ ಲಿಂಗಾಯತ ಏನು ಕೆಲಸ ಮಾಡಬಾರ್ದು ಪೊಲೀಸ್ ಇಲಾಖೆಯಲ್ಲಿ, ಇವ್ರನ್ನ ವರ್ಗಾವಣೆ ಮಾಡ್ಬೇಕು ಅಂತ ಹೇಳಿದ್ದಾರೆ, ಅದನ್ನು ನಾನು ಮೊದಲನೇ ಖಂಡಿಸ್ತಾ. ಅದಲ್ಲದೆ ಯಾರು ಈ ಪತ್ರ, ನಾನು ಡಿವೈಎಸ್ಪಿ ಆಫೀಸ್ಗೆ ತೆರಳಿ ಅಲ್ಲಿ ವಿಚಾರಣೆ ಒಳಪಟ್ಟು ಅಲ್ಲೂ ಕೂಡ ಹೇಳ್ಕೊಬಿಟ್ಟಿದ್ದೇನೆ. ಏನಪ್ಪ ಅಂತಂದ್ರೆ ಈ ಪತ್ರ ನಂಗೆ ಬರ್ದಿಲ್ಲ, ಇನ್ನು ಸಹಿ ಕೂಡ ನಾನು ನಕಲಿ ಅಂತೇಳಿ, ಹಾಗೂ ಯಾರು ಈ ಪತ್ರವನ್ನು ಬರೆದಿದ್ರೋ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತಕ್ಕಂಥದ್ದು ಮತನ್ನ ನಾನು ಹೇಳಿಕೆಯಲ್ಲಿ ದಾಖಲಿಸುತ್ತೇನೆ. ಅನ್ಯ ಧರ್ಮದ ಭಾವನೆಗಳಿಗೆ ಧಕ್ಕೆಯುಂಟು ಮಾಡುವ ಭಾಷಣ ಮಾಡಿದ ಆರೋಪದ ಮೇರೆಗೆ ಹಿಂದೂ ಜಾಗರಣ ವೇದಿಕೆ ಸಂಘಟನೆಯ ಸತೀಶ್ ಪೂಜಾರ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ಗಾಂಧಿ ವೃತ್ತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿರುತ್ತೆ. ಈ ವೇಳೆ ಭಾಷಣ ಮಾಡಿದಂತಹ ಸತೀಶ್ ಧರ್ಮಗಳ ನಡುವೆ ವೈರತ್ವ ಉಂಟು ಮಾಡುವ ರೀತಿ ಮಾತನಾಡಿದ್ದಾರೆ. ಈ ಭಾಷಣದ ವಿಡಿಯೋ ಹರಿದಾಡ್ತಾ ಇದ್ದಂತೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದ ಪೊಲೀಸರು ಸತೀಶ್ ಅವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಲೋಡ್ ಶೆಡ್ಡಿಂಗ್ ಮಿತಿ ಮೀರಿದೆ. ಗ್ರಾಮಾಂತರ ಭಾಗದಲ್ಲಿ ಪ್ರತಿದಿನ 4 ಗಂಟೆಗಳ ಕಾಲ ವಿದ್ಯುತ್ ವ್ಯತ್ಯಯ ಆಗ್ತಾ ಇದ್ದು, ನಗರ ಪ್ರದೇಶಗಳಲ್ಲಿ ಬೆಳಿಗ್ಗೆ ಹಾಗೂ ರಾತ್ರಿ 1 ಗಂಟೆಗಳ ಕಾಲ ಕರೆಂಟ್ ಅನ್ನು ಕಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳ ಓದಿಗೆ, ಗೃಹ ಕಾರ್ಯಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಇನ್ನು ರೈತರ ಪಂಪ್ಸೆಟ್ಗಳಿಗೆ ನಿಯಮಿತವಾಗಿ ವಿದ್ಯುತ್ ಪೂರೈಕೆ ಮಾಡೋಕೆ ಆಗ್ತಾ ಇಲ್ಲ. ಪಂಪ್ಸೆಟ್ಗಳಿಗೆ ಕೊಡ್ತಾ ಇದ್ದ ಸಿಂಗಲ್ ಫ್ಯೂಸ್ ವಿದ್ಯುತ್ ಅನ್ನು ಕಳೆದ 3 ದಿನದಿಂದ ಸ್ಥಗಿತಗೊಳಿಸಲಾಗಿದೆ. ಪಂಪ್ಸೆಟ್ಗಳಿಗೆ ಕೊಡ್ತಾ ಇದ್ದ 7 ಗಂಟೆಗಳ ವಿದ್ಯುತ್ ಪೂರೈಕೆ ಬದಲು ಕೇವಲ 4 ಗಂಟೆ ಮಾತ್ರ ಸರಬರಾಜು ಮಾಡಲಾಗ್ತಾ ಇದೆ ಅಂತ ಇಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 13,000 ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಎಪಿಎಲ್ಗೆ ಪರಿವರ್ತನೆ ಮಾಡಲಾಗಿದೆ. ಆಹಾರ ಇಲಾಖೆಯ ಭರ್ಜರಿ ಕಾರ್ಯಾಚರಣೆಯಲ್ಲಿ ಮನೆ ಮನೆಗಳಿಗೆ ತೆರಳಿ ಆದಾಯ ತೆರಿಗೆ ಇಲಾಖೆ ಹಾಗೂ ಸರ್ಕಾರದ ಹಲವು ಡೇಟಾವನ್ನು ಬಳಕೆ ಮಾಡಿಕೊಂಡು ತೆರಿಗೆದಾರರು, ಸರ್ಕಾರಿ ನೌಕರರು ಹೊಂದಿದ್ದ ಬಿಪಿಎಲ್ ಕಾರ್ಡ್ಗಳನ್ನು ಅಧಿಕಾರಿಗಳು ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ. ಜೊತೆಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಬಿಪಿಎಲ್ ಕಾರ್ಡ್ ಹೊಂದಿದ್ದವರಿಂದ ಸುಮಾರು 8,60,000 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ.
ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಸಾಲ ಪಾವತಿಗಾಗಿ ರೈತರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ. ಆದರೆ ಸಾಲ ಪಾವತಿಯಲ್ಲಿ ವಿನಾಯಿತಿ ನೀಡುವಂತೆ ಒತ್ತಾಯಿಸಿ ಅಧಿಕಾರಿಗಳಿಗೆ ರೈತರು ಮನವಿಯನ್ನ ಸಲ್ಲಿಸಿದ್ದಾರೆ. ಹಲವಾರು ಕಾರಣಗಳಿಂದ ನಾವು ಪಾವತಿ ಮಾಡಬೇಕಾಗಿದ್ದ ಸಾಲ ಬಾಕಿಯಾಗಿರೋದು ನಿಜ. ಆದರೆ 6-7 ವರ್ಷದಿಂದ ಮಳೆ ಅಭಾವದಿಂದ ಬೆಳೆಗಳಿಗೆ ರೋಗ ಬಾಧೆಯಾಗಿ ಬೆಳೆ ಸಾಲ ಕಟ್ಟೋಕೆ ಆಗ್ತಾ ಇಲ್ಲ. ಈಗ ಸದ್ಯ ಮಳೆ ಅಭಾವದಿಂದ ಬರಗಾಲದ ಪರಿಸ್ಥಿತಿಯ ಸಮಸ್ಯೆ ನಾವು ಎದುರಿಸ್ತಾ ಇದ್ದೇವೆ. ಹೀಗಾಗಿ ಬ್ಯಾಂಕಿನ ಅಧಿಕಾರಿಗಳು ರೈತರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಬೇಕು. ಬೆಳೆ ಸಾಲದಲ್ಲಿ ಬಡ್ಡಿ ಕಡಿತಗೊಳಿಸಬೇಕು ಅಂತ ಕಿಸಾನ್ ಜಾಗೃತಿ ವಿಕಾಸ್ ಸಂಘದ ವತಿಯಿಂದ ಬ್ಯಾಂಕ್ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ರಾಮನಗರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪ್ರತಿಬಂಧಕ ಹೆಸರಿನ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮಹಿಳೆ ಸ್ನಾನ ಮಾಡೋ ವಿಡಿಯೋ ಶೇರ್ ಮಾಡಿರೋದಾಗಿ ಆರೋಪ ಕೇಳಿಬಂದಿದೆ. ಇದೇ ತಿಂಗಳ 17 ಗ್ರೂಪ್ನಲ್ಲಿ ವಿಡಿಯೋ ಹಾಕಲಾಗಿದೆ ಅಂತ ರೂಪಾ ಆರೋಪಿಸಿದ್ದಾರೆ. ಇನ್ನು ವಿಡಿಯೋದಲ್ಲಿರುವ ಮನೆ ಈ ಹಿಂದೆ ತಾನು ಬಾಡಿಗೆಗೆ ಇದ್ದ ಧನರಾಜ್ ಅನ್ನೋರ ಮನೆ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಧನರಾಜ್ ರೂಪಾಗೆ ದೂರದ ಸಂಬಂಧಿಯಾಗಿದ್ದು ಗೌರವಕ್ಕೆ ಧಕ್ಕೆ ಬಂದಿರುವ ಕಾರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಮಹಿಳೆ ಕನಕಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ಸದ್ಯ ಆರೋಪಿ ಧನರಾಜ್ ಅವರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಬಹುನಿರೀಕ್ಷಿತ ಕುಡಿಯುವ ನೀರಿನ ಯೋಜನೆಗೆ 3-4 ತಿಂಗಳಲ್ಲಿ ಚಾಲನೆ ನೀಡಿ ನೀರು ಹರಿಸೋಕೆ ಸರ್ಕಾರ ಮುಂದಾಗಿದೆ. ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಯರಗೋಳ್ ಡ್ಯಾಂ ಯೋಜನೆಯ ಕಾಮಗಾರಿ ಆರಂಭವಾಗಿ 16 ವರ್ಷ ಕಳೆದರೂ ಇನ್ನೂ ಪೂರ್ಣವಾಗಿಲ್ಲ. ಮುಕ್ಕಾಲು ಟಿಎಂಸಿಯಷ್ಟು ನೀರು ತುಂಬಿದ್ರೂ ಯೋಜನೆ ಉದ್ದೇಶ ಮಾತ್ರ ಈಡೇರಿಲ್ಲ. ಯರಗೋಳ್ ಡ್ಯಾಂ ಕಾಮಗಾರಿ ಬಹುತೇಕ ಮುಗಿದಿದ್ದು ನೀರನ್ನು ಪಂಪ್ ಮಾಡುವ ಹಂತಕ್ಕೆ ಬಂದಿದೆ. ಇನ್ನು ಇತ್ತೀಚೆಗೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಅಜಯ್ ಭೂಷಣ್ ನೇತೃತ್ವದ ತಂಡ ಯೋಜನಾ ಸ್ಥಳಕ್ಕೆ ಭೇಟಿ ನೀಡಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದೆ. ಯೋಜನೆಯ ಸಾಧಕ ಬಾಧಕಗಳ ಪರಿಶೀಲನೆ ನಡೆಸಿದೆ. ಅದರಂತೆ ಈಗಾಗಲೇ ನೀರು ಸರಬರಾಜು ಕುರಿತು ಟೆಸ್ಟಿಂಗ್ ಸಹ ಮುಗಿದಿದ್ದು ಇನ್ನೇನು 3-4 ತಿಂಗಳಲ್ಲಿ ಯೋಜನೆ ನೀರನ್ನು ಹರಿಸಲಾಗುತ್ತೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವುದು ನಮ್ಮ ಕೋಲಾರ ನಗರ ಬಗಾಸಟ್ಟೆ ಮಾಡೋದು ಈಗ ಈ ಮಾರ್ಗ ಮಧ್ಯದಲ್ಲಿ ಈ ಜನಗಳಿಗೆ ಸಂಬಂಧಪಟ್ಟಂಗೆ ಒಂದು 4 ಲಕ್ಷ ಜನಕ್ಕೆ ಕುಡಿಯೋ ನೀರಿಗೆ ಮಾಡಿರುವಂಥದ್ದು ಈಗ 87% ಕೆಲಸ ಮುಗಿದೈತೆ. 87% ಮತ್ತೆ ಕೋಲಾರ ಟೌನಲ್ಲಿ 4 ಓವರ್ ಟ್ಯಾಂಕ್ಸ್ ಅಲ್ಲಿ 2 ಕಂಪ್ಲೀಟ್ ಆಗುವಂತಹ ಹಂತದಲ್ಲಿದೆ. ಇನ್ ಎರಡಕ್ಕೆ ಸಮಸ್ಯೆ ಇದೆ ಜಾಗೃತಿ. ನಾನು ಅದಕ್ಕೆ ಏನ್ ಹೇಳಿದ್ದೀನಿ, ಅದೇ ಕೋರ್ಟ್ ಕೇಸ್, ನಾನೇನ್ ಹೇಳಿದ್ದೀನಿ, 4 ಕಂಪ್ಲೀಟ್ ಆಗೋ ತನಕ ವೇಟ್ ಮಾಡುವಂತದ್ ಬೇಡ. 2 ಕಂಪ್ಲೀಟ್ ಆಗಿದೆ ಓವರ್ ಟ್ಯಾಂಕ್ಸ್, ಆ ಟ್ಯಾಂಕ್ಸ್ ಇಂದ ನೀರು ಕೊಟ್ಟಕ್ ಸ್ಟಾರ್ಟ್ ಮಾಡ್ಬಿಡಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಕೃಷ್ಣಾ ನದಿಯಲ್ಲಿ ಮುಳುಗಿದ ಯುವಕನಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಆಗಸ್ಟ್ 20 ಸಂಜೆ ಯುವಕ ಹುಸೇನ್ ಅರಕಟ್ಟಿ ಕುಟುಂಬ ಗಡ್ಡೆಯ ಸಿರಾಜುದ್ದೌಲಾ ದರ್ಗಾಗೆ ತೆರಳಿದ್ರು. ದರ್ಗಾಗೆ ತೆರಳುವ ಮುನ್ನ ಹುಸೇನ್ ಸೇರಿ ಇನ್ನಿಬ್ಬರು ನದಿ ದಡದಲ್ಲಿ ಕೂತ್ಕೊಂಡಿದ್ರು. ಈ ವೇಳೆ 3 ಕಾಲು ಜಾರಿ ನೀರಿಗೆ ಬಿದ್ದಿದ್ದಾರೆ. ಹುಸೇನ್ ಜೊತೆ ಇದ್ದ ಇಬ್ಬರನ್ನ ಸ್ಥಳೀಯರು ರಕ್ಷಣೆ ಮಾಡ್ತಾರೆ. ಇನ್ನು ಹುಸೇನ್ಗಾಗಿ ಸ್ಥಳೀಯ ಮೀನುಗಾರರು ಅಗ್ನಿಶಾಮಕ ಸಿಬ್ಬಂದಿಯಿಂದ ಹುಡುಕಾಟ ನಡೆದಿದ್ದು ಇಂದು ಸಹ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬಾಗೇವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮಕ್ಕಳು ಜೀವಭಯದಲ್ಲೇ ಹೋಗುವಂತಾಗಿದೆ. ಶಾಲೆಯ 7 ಕೊಠಡಿಯ ಪೈಕಿ 5 ಕೊಠಡಿಗಳು ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು ಸುಮಾರು 85 ವಿದ್ಯಾರ್ಥಿಗಳು ಕೇವಲ 2 ಕೊಠಡಿಯಲ್ಲಿ ಕೂತ್ಕೊಂಡು ಪಾಠ ಕೇಳುವಂತಹ ದುಸ್ಥಿತಿ ಎದುರಾಗಿದೆ. ಮಳೆ ಬಂದರೆ ಕೊಠಡಿ ಸೋರುತ್ತೆ, ಮೇಲ್ಛಾವಣಿ ಕುಸಿಯುವ ಭೀತಿ ಸಹ ಇದೆ. ಶಾಲೆಯಲ್ಲಿ ಸರಿಯಾದ ಆಟದ ಮೈದಾನವೂ ಇಲ್ಲ, ಶೌಚಾಲಯ ಇದ್ರೂ ನೀರಿನ ವ್ಯವಸ್ಥೆ ಇಲ್ಲ. ಇನ್ನು ಕೊಠಡಿಗಳು ದುರಸ್ತಿಗೆ ಬಂದು 8 ವರ್ಷ ಕಳೆದ್ರು, ಇಲಾಖೆ ಮಾತ್ರ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇದರಿಂದ ಮಕ್ಕಳನ್ನ ಶಾಲೆಗೆ ಕಳಿಸೋಕೆ ಪೋಷಕರು ಭಯ ಪಡ್ತಿದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಂಡ್ರೆ ಒಡೆತನದ ಭೀಮಣ್ಣ ಖಂಡ್ರೆ ಇನ್ಫಾರ್ಮೇಶನ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಬೃಹತ್ ಉದ್ಯೋಗ ಮೇಳದಲ್ಲಿ 3,700 ಹೆಚ್ಚು ವಿದ್ಯಾರ್ಥಿಗಳು ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಸಂಜೀವಿನಿ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಉದ್ಯೋಗ ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ಕೊಟ್ಟರು. ಈ ಮೇಳದಲ್ಲಿ ಬೀದರ್ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಯ ಒಟ್ಟು 8,000 ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಬೆಂಗಳೂರು, ಪುಣೆ, ಹೈದರಾಬಾದ್ನಿಂದ ಒಟ್ಟು 93 ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ವು. ಈ ಉದ್ಯೋಗ ಮೇಳದಲ್ಲಿ 3,700 ಹೆಚ್ಚು ವಿದ್ಯಾರ್ಥಿಗಳು ಕೆಲಸವನ್ನ ಪಡ್ಕೊಂಡಿದ್ದಾರೆ.
ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಿಂದ ಕಾಲುವೆಗಳ ಮೂಲಕ ಮುಂಗಾರು ಹಂಗಾಮಿಗೆ ಚಾಲು ಬಂದ ಪದ್ಧತಿಯಲ್ಲಿ ನೀರು ಬಿಡುಗಡೆಗೆ ನಿರ್ಧಾರ ಮಾಡಲಾಗಿದೆ. ಆಲಮಟ್ಟಿಯ ಕೆಬಿಜೆಎನ್ಎಲ್ ಸಭಾಂಗಣದಲ್ಲಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಅಧ್ಯಕ್ಷತೆಯಲ್ಲಿ ಐಸಿಸಿ ಸಭೆ ನಡೆಸಲಾಯಿತು. ಈ ವೇಳೆ 2023-24 ಸಾಲಿನ ಮುಂಗಾರು ಹಂಗಾಮಿಗೆ ನೀರಿನ ಮಟ್ಟವನ್ನ ನೋಡಿಕೊಂಡು ಕಾಲುವೆಗೆ ನೀರು ಹರಿಸೋಕೆ ನಿರ್ಧರಿಸಲಾಗಿದೆ. ಸದ್ಯ ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವು ಕ್ಷೀಣಿಸಿದೆ. ಅಲ್ಲದೆ ಮುಂಬರುವ ದಿನಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿ ಒಳಹರಿವು ಸಂಪೂರ್ಣ ಸ್ಥಗಿತವಾಗುವ ಮುನ್ಸೂಚನೆ ಇದೆ. ಇದರಿಂದ ನಾಳೆಯಿಂದ 10 ದಿನಗಳ ಕಾಲ ಬಂದ್ ಪದ್ಧತಿಯನ್ನು ಅನುಸರಿಸೋದಾಗಿ ತೀರ್ಮಾನಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಜಲಾಶಯಕ್ಕೆ ಬರುವ ಒಳಹರಿವನ್ನು ಆಧರಿಸಿ ಪುನಃ ಕ್ರಮ ಕೈಗೊಳ್ಳೋಕೆ ನಿರ್ಧರಿಸಲಾಗಿದೆ. ಕೊಡಗು ಜಿಲ್ಲೆ ಮಡಿಕೇರಿ ಹೊರವಲಯದ ಮೆಡಿಕಲ್ ಕಾಲೇಜು ಆವರಣದಲ್ಲಿ ಪೋಲಿ ಯುವಕರ ಪುಂಡಾಟ ಮಿತಿ ಮೀರಿದ್ದು ಹಾಸ್ಟೆಲ್ಗೆ ಭದ್ರತೆ ಒದಗಿಸಬೇಕು ಅಂತ ಒತ್ತಾಯಿಸಿ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ಮೆಡಿಕಲ್ ಕಾಲೇಜಿಗೆ ಯಾವುದೇ ಗೇಟ್ ವ್ಯವಸ್ಥೆ ಮಾಡಿಲ್ಲ. ವಿದ್ಯಾರ್ಥಿನಿಯರ ವಸತಿ ನಿಲಯ ಇದ್ರೂ ಸಹ ಯಾವುದೇ ಭದ್ರತೆ ಇಲ್ಲ. ಕತ್ತಲಾಗ್ತಿದ್ದಂತೆ ಬೈಕ್ ಆಟೋಗಳಲ್ಲಿ ಬರುವಂತಹ ಯುವಕರು ವಿಕೃತವಾಗಿ ವರ್ತನೆ ತೋರ್ತಾರೆ ಅನ್ನೋ ಆರೋಪ ಇದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಸಲ್ಲಿಸಿದ್ರು. ಬೇಡಿಕೆ ಈಡೇರಿಸುವವರೆಗೆ ಕಾಲೇಜ್ ಡೀನ್ ಕಾರ್ಯಪ್ಪ ಭರವಸೆ ನೀಡಿದ್ರಿಂದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ. ಯಾದಗಿರಿ ನಗರದ ಹಳೆ ಬಸ್ ನಿಲ್ದಾಣದ ಬಳಿ ಬೈಕ್ ಸವಾರರಿಗೆ ಉಚಿತ ಹೆಲ್ಮೆಟ್ ನೀಡಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಯಾದಗಿರಿ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ನೇತೃತ್ವದಲ್ಲಿ ಹೆಲ್ಮೆಟ್ ಧರಿಸದವರಿಗೆ ದಂಡ ಹಾಕೋ ಬದಲು ಹೆಲ್ಮೆಟ್ ಜೊತೆಗೆ ಹೂವನ್ನು ಕೊಟ್ಟು ಜಾಗೃತಿ ಮೂಡಿಸಲಾಯಿತು. 16 ಮಂದಿಗೆ ಹೆಲ್ಮೆಟ್ ಅನ್ನು ನೀಡಿ ಜಾಗೃತಿ ಮೂಡಿಸಿದ ಪೊಲೀಸರು ಹೆಲ್ಮೆಟ್ ಧರಿಸದೆ ಓಡಾಡಬೇಡಿ ಅಂತ ಕಿವಿಮಾತನ್ನ ಹೇಳಿದ್ದಾರೆ. ಸದ್ಯ ಪೊಲೀಸರ ವಿನೂತನ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ತಲೆ ಮೇಲೆ ಹಾಕ್ಸ್ಬಿಡ್ರಿ ಹಂಗೆ ನೀವು ಬಸ್ ಹೋಗೋಕೆ ದಾರಿ ಇಲ್ಲದೆ ಡ್ರೈವರ್ ಹಾಗೂ ಕಂಡಕ್ಟರ್ ಪರದಾಡಿದಂತಹ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳದ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಅವರ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಜನಸಂಪರ್ಕ ಸಭೆಗಳನ್ನು ನಡೆಸ್ತಾ ಇದ್ರು. ಅದೇ ರೀತಿ ಜಿಲ್ಲೆಯ ಚಿಲವಾಡಗಿ ಗ್ರಾಮದಲ್ಲಿ ನಡೆದ ಜನಸಂಪರ್ಕ ಸಭೆ ವೇಳೆ ಶಾಸಕರ ಜೊತೆಯಲ್ಲಿದ್ದ ಅಧಿಕಾರಿ ಹಾಗೂ ಹಿಂಬಾಲಕರ ವಾಹನಗಳನ್ನು ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಪಾರ್ಕ್ ಮಾಡಲಾಗಿತ್ತು. ಇದರಿಂದ ಟ್ರಾಫಿಕ್ ಸಮಸ್ಯೆ ಎದುರಾಗಿ ಸಾರಿಗೆ ಬಸ್ ಮುಂದಕ್ಕೆ ಹೋಗೋಕೆ ಸಮಸ್ಯೆ ಉಂಟಾಯಿತು. ಬಳಿಕ ಆಕ್ರೋಶಗೊಂಡಂತಹ ಬಸ್ ಡ್ರೈವರ್, ಬಸ್ಗೆ ದಾರಿ ಬಿಡಿ, ನಾನು ಒಬ್ಬ ಸರ್ಕಾರಿ ನೌಕರ, ಸಾರ್ವಜನಿಕರಿಗೆ ತೊಂದರೆ ಕೊಡುವ ನೀವು ಅದೇನು ಕೆಲಸ ಮಾಡ್ತೀರೋ ಅಂತ ಕೋಪಗೊಂಡಿದ್ದಾರೆ. ಬಳಿಕ ಕೂಡಲೇ ಪೊಲೀಸರು ವಾಹನಗಳನ್ನು ಸೈಡ್ಗೆ ಹಾಕಿಸಿ ಬಸ್ ಹೋಗೋದಕ್ಕೆ ದಾರಿ ಮಾಡಿಕೊಟ್ರು. ನಾಗಪಂಚಮಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವಲಗುರ್ಕಿ ಗ್ರಾಮದ ಬಳಿ ಇರುವಂತಹ ಇಶಾ ಫೌಂಡೇಶನ್ನಲ್ಲಿ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ ಮುಂದೆ ನಾಗ ಪ್ರತಿಮೆಗೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದೆ. ಇಶಾ ಫೌಂಡೇಶನ್ ಸಂಸ್ಥಾಪಕ ಜಗ್ಗಿ ವಾಸುದೇವ್ ಸಮ್ಮುಖದಲ್ಲಿ ನಡೆದ ನಾಗಮಂಡಳ ಪೂಜೆಯಲ್ಲಿ ಉಡುಪಿ ಮೂಲದ ನಾಗಮಂಡಳ, ಪರಿಣಿತಿ ಪಡೆದ ಪುರೋಹಿತರ ತಂಡ ಆಗಮಿಸಿ ನಾಗಲೋಕವೇ ಧರೆಗೆ ಇಳಿದಂತೆ
ಭಾಸವಾಗಿತ್ತು. ಇನ್ನು ಈ ವಿಶೇಷ ನಾಗಮಂಡಳ ಪೂಜೆಯಲ್ಲಿ ಬಹುಭಾಷಾ ನಟಿ ತಮ್ಮನ್ನ ಭಾಟಿಯಾ, ನಟಿ ಮಯೂರಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರ ವೀರಭದ್ರೇಶ್ವರ ಕಾಡಸಿದ್ದೇಶ್ವರ ಮಠದ ನೂತನ ಉತ್ತರಾಧಿಕಾರಿ ನೇಮಕ ಆಗಿದೆ. ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ವಿವಿಧ ಮಠಾಧೀಶರು ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ರೇಣುಕಾದೇವರ ಅವರನ್ನು ಮಠದ ಉತ್ತರಾಧಿಕಾರಿಯನ್ನಾಗಿ ನೇಮಿಸಲಾಯಿತು. ಇನ್ನು ಇದೇ ವೇಳೆ ಮಾತನಾಡಿದಂತಹ ನೂತನ ಉತ್ತರಾಧಿಕಾರಿ ರೇಣುಕಾದೇವರ, ಈ ಮಠದ ಉತ್ತರಾಧಿಕಾರಿಯಾಗಿ ನೇಮಕ ಆಗಿರೋದು ನನ್ನ 7 ಜನ್ಮದ ಪುಣ್ಯ. ಶ್ರೀಶೈಲ ಜಗದ್ಗುರುಗಳು ಸಿದ್ಧಲಿಂಗ ವೇದ ಪಾಠಶಾಲೆಯನ್ನು ಪ್ರಾರಂಭಿಸಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿದ್ದಾರೆ. ನಮ್ಮೆಲ್ಲರ ಹಾಗೂ ಶ್ರೀಶೈಲ ಜಗದ್ಗುರುಗಳ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳಿದರು.